ರಾಮನಗರದಲ್ಲಿ ಲಾರಿ ಮಾಲೀಕ ನಾಗೇಶ್ ಎಂಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಲಾರಿಗಳಲ್ಲಿ ಜಿಪಿಆರ್ಎಸ್ ಅಳವಡಿಸಿರುವುದರಿಂದ ಇದು ಅವೈಜ್ಞಾನಿಕ ನಿಯಮ ಎಂದು ತುಮಕೂರಿನಲ್ಲಿ ಕರ್ನಾಟಕ ಕ್ರಷರ್ ಅಸೋಸಿಯೇಷನ್ ಕಾರ್ಯದರ್ಶಿ ಭಾಸ್ಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಲಾರಿಗಳಲ್ಲಿ ಜಿಪಿಆರ್ಎಸ್ ಅಳವಡಿಸಿಕೊಂಡು ಮರಳು ಮತ್ತು ಎಮ್ಸ್ ಆ್ಯಂಡ್ ಸಾಗಾಟ ಮಾಡುತ್ತಿದ್ದು ಇದೊಂದು ಅವೈಜ್ಞಾನಿಕ ಪದ್ಧತಿಯಾಗಿದೆ ಯಾವ ಲಾಭಕ್ಕೋಸ್ಕರ ಈ ರೀತಿಯ ನಿಯಮ ಮಾಡಿದ್ದಾರೋ ಗೊತ್ತಿಲ್ಲ ಎಂದು ಆರೋಪಿಸಿದ್ದಾರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ರಾಮನಗರದಲ್ಲಿ ನಮ್ಮೆಲ್ಲರಿಗೂ ತುಂಬ ನೋವು ತಂದಿದೆ ನಾಗೇಶ್ ಎನ್ನುವ ವ್ಯಕ್ತಿ ಆತ ಒಬ್ಬ ಲಾರಿ ಮಾಲೀಕ ಈ ಜಿ ಪಿ ಆರ್ ಎಸ್ ಸಿಸ್ಟಮ್ನ ಅಳವಡಿಸ್ಕೊಂಡು ಅವನು ತನ್ನ ವೆಹಿಕಲ್ನ ಜೆಲ್ಲಿ ಮತ್ತು ಎಮ್ ಸ್ಯಾಂಡ್ ಸಾಗಾಣಿಕೆ ಮಾಡ್ತಾಯಿದ್ದ ಇದು ಎಷ್ಟು ಅವೈಜ್ಞಾನಿಕವಾಗಿದೆ ಅಂದರೆ ಫಿನಿಷಡ್ ಪ್ರಾಡಕ್ಟ್ಗೆ ಎಲ್ಲೋ ಹೋಗುತ್ತೆ ಅಂತ ಮಾನಿಟ್ರ್ ಮಾಡಬೇಕು ಅಂತೇಳಿ ಯಾವ ಲಾಭಕ್ಕೋಸ್ಕರ ಯಾವ ಲಾಬಿಗೋಸ್ಕರ ಇದನ್ನು ಅಳವಡಿಸಿದಾರೋ ಗೊತ್ತಿಲ್ಲ ಇದನ್ನು ಹಾಕಿ ಅವನಿಗೆ ಅವೈಜ್ಞಾನಿಕವಾಗಿ ಆ ಒಂದು ಪೆನಾಲ್ಟಿ ಬಂದಿರೋ ಒಂದು ಇದನ್ನು ನೋಡಿ ಅವನು ಹತಾಶ ಆಗೋಗಿದ್ದಾನೆ ಹತಾಶನಾಗಿ ಅವನು ಮೈನ್ಸೈನ್ ಜಿಯಾಲಜಿ ಆಫೀಸ್ ಮುಂದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮುಂದೆನೇ ಅವನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಇಂಥದ್ದು ಒಂದು ಪ್ರಸಂಗ ಆಗಿರೋದು ನಮಗೆಲ್ಲರಿಗೂ ಭಾರೀ ನೋವು ತಂದಿದೆ ಈ ಥರ ಹರಾಸ್ಮೆಂಟ್ಸ್ನ ದಯಮಾಡಿ ಸರ್ಕಾರ ಗಮನ ಹರಿಸಿ ಎಲ್ಲಿ ತಪ್ಪಾಗಿ ಅದನ್ನು ತಿದ್ದಿ ಆ ಮತ್ತು ಆ ಸಾವಾಗಿರ್ತಕ್ಕಂಥ ಆ ಒಂದು ಸಂಸಾರಕ್ಕೆ ಒಂದು ಆರ್ಥಿಕವಾದ ಬೆಂಬಲ ಕೊಟ್ಟು ಅವರಿಗೆ ಒಳ್ಳೆಯ ಉತ್ತೇಜನ ಕೊಡಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಬೇಡ್ಕೊತಾ ಇದ್ದೀನಿ ಅಲ್ಲ ಈಗ ಮುಂದಿನ ದಿನಗಳಲ್ಲಿ ಏನಾರ ಹೋರಾಟದ್ದು ನಿಮ್ಮ ಬೇಡಿಕೆ ಹೀಡೇ ಇರಲಿಲ್ಲ ಅಂದರೆ ಅಂತ ಖಂಡಿತ ಯಾವ ಕರ್ನಾಟಕದ ಭಾರತದ ಯಾವುದೂ ರಾಜ್ಯದಲ್ಲಿ ಇಲ್ಲ ಇಂಥ ಪದ್ಧತಿ ಅದನ್ನು ತೊಗೊಂಬಂದು ನಮ್ಮ ಕರ್ನಾಟಕದಲ್ಲೇ ಹೇರಿದ್ದಾರೆ ಎಲ್ ಎಸ್ ಒನ್ ಫಾರ್ಟಿ ಅಂದ್ಬಿಟ್ಟು ಆ ಡಿವೈಸ್ನೇ ಹಾಕಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಆ ಜಿ ಪಿ ಎಸ್ಗೆ ಏನಕ್ಕೆ ಇದು ಜಿ ಪಿ ಎಸ್ ಅಂದರೆ ನಿಮ್ಮನ್ನ ಮಾನಿಟ್ರಿಂಗ್ ಮಾಡ್ತೀವಿ ಟ್ರ್ಯಾಕಿಂಗ್ ಮಾಡ್ತೀವಿ ನೀವು ಎಮ್ ಸ್ಯಾಂಡ್ ಎಲ್ಲೋ ತುಂಬ್ತೀರ ಈಗ ಒಬ್ಬ ಲಾರಿ ಮಾಲೀಕ ನಮ್ಮಲ್ಲಿ ಬಂದು ಕ್ರಷರ್ಗಳಲ್ಲಿ ಬಂದು ಅವನು ಜಲ್ಲಿ ಅಥವಾ ಎಮ್ ಸ್ಯಾಂಡ್ ಏನಾರು ತುಂಬಿದ್ರೆ ತೊಗೊಂಡೋಗಿ ಸ್ಟ್ಯಾಂಡಿಗೆ ತೊಗೊಂಡೋಗ್ತಾನೆ ಸ್ಟ್ಯಾಂಡಿಗೆ ತೊಗೊಂಡೋಗಿ ಅವ್ನಿಗೆ ಗಿರಾಕಿ ಎಲ್ಲಿಂದ ಬರ್ತಾರೋ ಅಲ್ಲಿಗೆ ತೊಗೊಂಡೋಗಿ ಸುರಿಯೋದು ಅದು ಸಹಜ ಪದ್ಧತಿ ಒಂದು ವ್ಯಾಪಾರದ ಒಂದು ಪದ್ಧತಿ ಇಲ್ಲೇ ತುಂಬಬೇಕು ಅಲ್ಲೇ ತೊಗೊಂಡೋಗಿ ಸುರಿಬೇಕು ಅನ್ನೋದಕ್ಕೆ ಇವ್ರು ನಿಗದಿಪಡಿಸೋಕ್ಕೆ ಇವರ್ಯಾರ್ರೀ ಇವರು ಇವರ ರಾಜಧನಕ್ಕೆ ಅಷ್ಟೇ ಏನು ಬೇಕೋ ಆ ವ್ಯವಸ್ಥೆನ ಮಾಡ್ಕೋಬೇಕು